ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೂ ಎಜುಕೇಟ್ ಕರ್ನಾಟಕ ಚಾನೆಲ್ಗೆ ಸ್ವಾಗತ ತುಂಬ ವಿದ್ಯಾರ್ಥಿಗಳು ಅಂದರೆ ಎಸ್ ಎಸ್ ಎಲ್ ಸಿ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮನ್ನು ಬರೆಯೋದಕ್ಕೆ ಏನು 3 hours ಟೈಮನ್ನು ಕೊಟ್ಟಿರ್ತಾರೆ ಅಂದರೆ 3 ಗಂಟೆಗಳ ಟೈಮನ್ನು ಕೊಟ್ಟಿರ್ತಾರೆ ಆ ಟೈಮ್ ಎಲ್ಲ ಕ್ವಶನ್ಗಳಿಗೂ ಕೂಡ ಆನ್ಸರ್ ಬರೆಯೋದಕ್ಕೆ ಸಾಕಾಗಲ್ಲ ಅಂತ ಹೇಳ್ತಾ ಇದ್ರು ಆ್ಯಕ್ಚುಲಿ ಆ 3 hours ಟೈಮನ್ನು ಕೊಟ್ಟಿದ್ದಾರೆ ಅದು ಸಾಕಾಗತ್ತೆ ಆದರೆ ಆ ಟೈಮ್ ಕಡಿಮೆ ಅಂತ ಯಾಕೆ ಅನ್ಸುತ್ತೆ ಅಂತ ಪಾಯಿಂಟ್ಸನ್ನು ಬರೆದಿದ್ದೀನಿ ಅಂದರೆ 4 points ಬರೆದಿದ್ದೀನಿ ಆ 4 points ಏನಿದೆ ಅದರ ಮೇಲೆ ನೀವು ವರ್ಕ್ ಮಾಡಿದರೆ ಆ 3 hours ಟೈಮ್ ಇರಿದೆ ಅದರಲ್ಲಿ ಎಲ್ಲ ಕ್ವಶನ್ಗಳು ಕೂಡ ಕರೆಕ್ಟಾಗಿ ಆನ್ಸರ್ ಬರೆದು ಕಂಪ್ಲೀಟಾಗಿ ಮಾರ್ಕ್ಸನ್ನು ಕೂಡ ಪಡೆದುಕೊಳ್ಬಹುದು ಸೊ ಆ ಪಾಯಿಂಟ್ಸ್ ಏನೇನು ಅಂತ ತಿಳಿದುಕೊಳ್ತಾ ಹೋಗೋಣ ಅಂದರೆ ವಿದ್ಯಾರ್ಥಿಗಳಿಗೆ ಯಾಕೆ ಆ ಟೈಮ್ ಕಡಿಮೆ ಅಂತ ಅನಿಸುತ್ತೆ ಅದನ್ನು ತಿಳ್ಕೊಂಡು ಅದಕ್ಕೆ ಸೊಲ್ಯೂಷನ್ ಏನು ಅದು ಕೂಡ ತಿಳ್ಕೊಳ್ಳೋಣ ಫಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಎಕ್ಸಾಮ್ನಲ್ಲಿ ಯಾವ ರೀತಿಯ ಕ್ವಶನ್ ಬರುತ್ತೆ ನಂತರ ಆ ಒಂದು ಕ್ವಶನ್ ಬಂದರೆ ಅದಕ್ಕೆ ಆನ್ಸರಲ್ಲಿ ಎಷ್ಟು ಪಾಯಿಂಟ್ಸನ್ನು ಬರೀಬೇಕು ಅಥವಾ ಯಾವ್ಯಾವ ಪಾಯಿಂಟ್ಸನ್ನು ಬರೀಬೇಕು ಇದು ಆಲ್ರೆಡಿ ವಿದ್ಯಾರ್ಥಿಗಳಿಗೆ ಗೊತ್ತಿರಲ್ಲ ಈ ಒಂದು ಕಾರಣಕ್ಕೆ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ನಲ್ಲಿ ಟೈಮ್ ಕಡಿಮೆ ಅಂತ ಅನಿಸುತ್ತೆ ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ಟೈಮ್ ಏರಿದೆ ಅದು ಕಡಿಮೆ ಇದೆ ಅಂತ ಅನಿಸುತ್ತೆ ಎಕ್ಸಾಂಪಲ್ಗೆ ಈಗ 3 mark ಕ್ವಶನ್ನ ಕೇಳಿದ್ದಾರೆ ವಿದ್ಯಾರ್ಥಿಗಳು ಆ 3 mark ಕ್ವಶನ್ ಏನಿದೆ ಅದೇ ಕಾನ್ಸೆಪ್ಟ್ ಮೇಲೆ 5 mark ಕ್ವಶನ್ಗೆ ಆನ್ಸರ್ ಮಾಡೋದು ಹೇಗೆ ಅಂತ ತಿಳ್ಕೊಂಡಿದ್ದಾರೆ ಆಗ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಆ 3 mark ಕ್ವಶನ್ಗೆ 5 mark ಬರಿಬೇಕಾದಂತಹ ವಿಷಯಗಳನ್ನು ಕೂಡ ಬರೆದಿರ್ತಾರೆ ಎಲ್ಲ ಪಾಯಿಂಟ್ಸನ್ನು ಬರೆಯೋ ಅವಶ್ಯಕತೆ ಇರೋದಿಲ್ಲ ಕೆಲವೇ ಪಾಯಿಂಟ್ಸನ್ನು ಬರೆದರೂ ಕೂಡ ಮಾರ್ಕ್ಸ್ ಸಿಗ್ತಾ ಇರತ್ತೆ 3 marks ಬಟ್ ವಿದ್ಯಾರ್ಥಿಗಳು 5 mark ಕ್ವಶನ್ಗೆ ಪ್ರಿಪೇರ್ ಆಗಿರೋ ಕಾರಣಕ್ಕಾಗಿ ಅದೇ ಕಾನ್ಸೆಪ್ಟ್ ಮೇಲೆ 3 marks ಕ್ವಶನ್ ಕೇಳಿದ್ರೂ ಕೂಡ ಪೂರ್ತಿಯಾಗಿ ಬರೆಯೋದ್ರಿಂದ ಏನಾಗುತ್ತೆ ಟೈಮ್ ಹೆಚ್ಚು ಬೇಕಾಗತ್ತೆ ಸರಿನಾ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಆನ್ಸರ್ ಬರೆಯೋದಕ್ಕೆ ಟೈಮ್ ಕಡಿಮೆ ಅಂತ ಅನಿಸುತ್ತೆ ಅದಕ್ಕೆ ಏನು ಮಾಡಬೇಕು ವಿದ್ಯಾರ್ಥಿಗಳು ಆ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇದೆ ಹಾಂ 5 mark ಕ್ವಶನ್ ಬಂದರೆ ಇವಿಷ್ಟು ಪಾಯಿಂಟ್ಗಳನ್ನು ಬರೀಬೇಕು ಬರೀತೀರಿ ಅಕಸ್ಮಾತ್ ಅದೇ ಕಾನ್ಸೆಪ್ಟ್ ಮೇಲೆ 3 marks ಕ್ವಶನ್ ಕೇಳಿದ್ರೆ ಅಥವಾ 2 mark ಕ್ವಶನ್ ಕೇಳಿದ್ರೆ ಯಾವ್ಯಾವ ಪಾಯಿಂಟ್ಸನ್ನು ಬರೀಬೇಕು ಅದನ್ನು ಕೂಡ ಆಲ್ರೆಡಿ ತಿಳ್ಕೊಂಡಿದ್ರೆ ಏನಾಗುತ್ತೆ ಎಕ್ಸಾಮ್ನಲ್ಲಿ ಏನನ್ನು ಬರೀಬೇಕು ಏನನ್ನು ಬರೆಯೋದು ಬೇಡ ಅದನ್ನು ಯೋಚನೆ ಮಾಡೋದಕ್ಕೂ ಕೂಡ ಟೈಮ್ ಬೇಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಗೊತ್ತಿರುತ್ತೆ ಹಾಂ ಇವಿಷ್ಟು ಪಾಯಿಂಟ್ಸನ್ನು ಬರೀಬೇಕು ಅಂತ ಅದಕ್ಕೋಸ್ಕರ ಹಾಗೆ ಎಕ್ಸ್ಟ್ರಾ ಬರೆದೂ ಕೂಡ ಟೈಮ್ ವೇಸ್ಟ್ ಆಗೋದಿಲ್ಲ ಯಾವ್ಯಾವ ಪಾಯಿಂಟ್ಸ್ ಬೇಕೋ ಅವಷ್ಟೇ ಪಾಯಿಂಟ್ಸನ್ನು ಬರೆದು ಎಕ್ಸಾಮ್ನಲ್ಲಿ ಮಾರ್ಕ್ಸನ್ನು ಪಡೆದುಕೊಳ್ಬಹುದು ಇಷ್ಟು ಇದು ಕ್ಲಿಯರ್ ಆಯಿತಾ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಏನನ್ನು ಓದಿರ್ತಾರೆ ಅದನ್ನು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿರೋದಿಲ್ಲ ಈಗ ಯಾವುದೊಂದು ಕ್ವಶನ್ ಇದೆ 5 mark ಕ್ವಶನ್ ಇದೆ ಅದಕ್ಕೆ ಯಾವ ರೀತಿ ಆನ್ಸರ್ ಬರೀಬೇಕು ಅಥವಾ ಆ ಒಂದು ಕಾನ್ಸೆಪ್ಟ್ ಏನು ಕೇಳಿದ್ದಾರೆ ಅದಕ್ಕೆ ಆನ್ಸರ್ ಕರೆಕ್ಟಾಗಿ ಗೊತ್ತಿದೆ ಆವಾಗ ಏನು ಮಾಡ್ತೀರಾ ಫಾಸ್ಟಾಗಿ ಬರೀತಾ ಹೋಗ್ತೀರಾ ಅಥವಾ ಗೊತ್ತಿರೋ ವಿಷಯಗಳನ್ನು ಬರೀತಾ ಹೋಗ್ತೀರಾ ಆನ್ಸರ್ ಒಂದು ಆರ್ಡ್ರಲ್ಲಿ ಮುಗಿದುಬಿಡತ್ತೆ ಈಗ ಅದೇ ಕ್ವಶನ್ಗೆ ಆನ್ಸರ್ ಕರೆಕ್ಟಾಗಿ ಗೊತ್ತಿಲ್ಲ ಪರ್ಫೆಕ್ಟಾಗಿ ಗೊತ್ತಿಲ್ಲ ಆದರೆ ನೆನಪಿದೆ ಓದಿದ್ದೀರಾ ಆವಾಗೇನು ಮಾಡ್ತೀರಾ ಅದನ್ನು ಬರಿತಾ ಇರಬೇಕಾದ್ರೆ ನೆನಪು ಮಾಡ್ಕೊಳ್ಳೋದಕ್ಕೂ ಕೂಡ ಟೈಮ್ ಬೇಕಾಗುತ್ತೆ ಅಂದರೆ ಬರಿತಾ ಇರ್ತೀರ ಒಂದು ಲೈನ್ ಬರೆದಿದ್ದೀರಾ ಅದರಿಂದ ಸ್ವಲ್ಪ ವೇಟ್ ಮಾಡ್ತೀರ ನೆನಪು ಮಾಡ್ಕೊಳ್ತೀರ ಅದನ್ನಂತ ಬರೀತೀರ ಅದೇ ಆನ್ಸರನ್ನು ನೀವು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿದ್ರೆ ಏನು ಮಾಡ್ತೀರಾ ಒಂದು ಲೈನ್ ಬರೆದ್ರೆ ಅದ್ರ ನೆಕ್ಸ್ಟ್ ಲೈನ್ ಏನದು ಕೂಡ ಗೊತ್ತಿರುತ್ತೆ ಸೊ ಕಂಪ್ಲೀಟಾಗಿ ಒಂದು ಆರ್ಡರ್ಲಿ ಫಾಸ್ಟಾಗಿ ಮುಗಿದ್ಬಿಡತ್ತೆ ಆನ್ಸರ್ ಅಂದರೆ ಒಂದು ಲೈನ್ ಮುಗಿದ ನಂತರ ಮತ್ತೊಂದು ನೆಕ್ಸ್ಟ್ ಲೈನ್ ಏನಿತ್ತು ಅದನ್ನು ಯೋಚನೆ ಮಾಡ್ತಾ ಟೈಮ್ ವೇಸ್ಟ್ ಆಗೋದಿಲ್ಲ ಸೊ ಯಾವ್ಯಾವ ವಿಷಯಗಳನ್ನು ಓದಿರ್ತೀರಾ ಅದನ್ನು ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿರಿ ಕ್ಲಿಯರ್ ಆಯಿತಾ ಕ್ಲಿಯರ್ ಆಯಿತು ನಂತರ 3rd point ಏನು ಅಂತ ಹೇಳಿದ್ರೆ ಎಕ್ಸಾಮ್ನಲ್ಲಿ ವಿದ್ಯಾರ್ಥಿಗಳು ಡ್ರಾಯಿಂಗ್ ಏನು ಮಾಡೋದಿರುತ್ತೆ ಈಗ ಸೈನ್ಸ್ಗೆ ಸಂಬಂಧಿಸಿದಂತೆ ಡ್ರಾ ಮಾಡೋದಿರುತ್ತೆ ನಂತರ ಸೋಷಿಯಲ್ ಸೈನ್ಸ್ ಅದಕ್ಕೆ ಸಂಬಂಧ ಕೂಡ ಇಂಡಿಯಾ ಮ್ಯಾಪ್ ಇರುತ್ತೆ ಸೊ ಅವುಗಳನ್ನು ಡ್ರಾ ಮಾಡೋದಿರುತ್ತೆ ಈಗ ವಿದ್ಯಾರ್ಥಿಗಳು ಯಾವ ರೀತಿ ಡ್ರಾ ಮಾಡಬೇಕು ಅಂತ ಪರ್ಫೆಕ್ಟಾಗಿ ಪ್ರಿಪೇರ್ ಆಗಿಲ್ಲ ಅಂತ ಹೇಳಿದರೆ ಅಥವಾ ಅದೇ ಡ್ರಾಯಿಂಗನ್ನು ಎಷ್ಟು ಜಾಸ್ತಿ ಬಾರಿ ಡ್ರಾ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಫಾಸ್ಟಾಗಿ ಡ್ರಾ ಮಾಡೋದಕ್ಕೂ ಕೂಡ ಪ್ರಾಕ್ಟೀಸ್ ಆದ ರೀತಿ ಆಗುತ್ತೆ ಸೊ ಡ್ರಾಯಿಂಗ್ ಏನಿದೆ ಅಥವಾ ಡೈಗ್ರಾಮನ್ನು ಡ್ರಾ ಮಾಡೋದೇನು ಬರುತ್ತೆ ಅದನ್ನು ನೀವು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿದ್ದಿದ್ರೆ ಎಕ್ಸಾಮ್ನಲ್ಲಿ ಏನಾಗುತ್ತೆ ಫಾಸ್ಟಾಗಿ ಡ್ರಾ ಮಾಡೋದಕ್ಕೆ ಆಗುತ್ತೆ ಸೊ ಯಾವುದಾದ್ರೂ ಒಂದು ಡೈಗ್ರಾಮ್ ಇದೆ ಅದನ್ನು ಡ್ರಾ ಮಾಡೋದು ಎಕ್ಸಾಮಲ್ಲಿ ಬರುತ್ತೆ ಅಂತ ಹೇಳಿದರೆ ಬಯಾಲಜಿ ಸಬ್ಜೆಕ್ಟ್ ಇರುತ್ತಲ್ಲ ಅದರಲ್ಲಿ ಹೆಚ್ಚಿನದಾಗಿ ಡ್ರಾ ಮಾಡೋದು ಬರುತ್ತೆ ಸೊ ಅದರಲ್ಲಿ ಬರುವಂತಹ ಡೈಗ್ರಾಮ್ಸನ್ನು ಡ್ರಾ ಮಾಡಿ ಪ್ರಾಕ್ಟೀಸ್ ಮಾಡಿ ಇಟ್ಕೊಂಡಿರೆ ಎಕ್ಸಾಮ್ನಲ್ಲಿ ಫಾಸ್ಟಾಗಿ ಡ್ರಾ ಮಾಡೋದಕ್ಕೆ ಆಗುತ್ತೆ ಅಂದರೆ ಟೈಮ್ ವೇಸ್ಟ್ ಆಗೋದಿಲ್ಲ ಕ್ಲಿಯರ್ ಆಯಿತಾ ಅಂದರೆ ಏನೋ ಡ್ರಾ ಮಾಡಿದರೆ ಮಿಸ್ಟೇಕ್ ಆಯಿತು ಅಂತ ಅನಿಸ್ತಂದ್ರೆ ಎರೇಸ್ ಮಾಡ್ತೀರಾ ಮತ್ತೆ ಡ್ರಾ ಮಾಡ್ತೀರಾ ಆ ರೀತಿ ಎಕ್ಸಾಮ್ನಲ್ಲಿ ಆಗೋದಿಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೊಂಡಿದ್ರೆ ಒಂದು ಸಲ ಸ್ಟಾರ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ಮುಗಿದ್ಬಿಡೋದು ಕ್ಲಿಯರ್ ಆಯಿತಾ ಕ್ಲಿಯರ್ ಆಯಿತು
ನೆಕ್ಸ್ಟ್ ಪಾಯಿಂಟ್ ಅಥವಾ ಫೋರ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ವಿದ್ಯಾರ್ಥಿಗಳು ಎಕ್ಸ್ಟ್ರಾ ಕ್ವೆಶನ್ಸ್ ಏನಿರುತ್ತೆ ಅದನ್ನು ಕೂಡ ಸ್ಟಾರ್ಟಿಂಗ್ನಲ್ಲೇ ಅಟೆಂಡ್ ಮಾಡ್ತಾರೆ. ಇದರಿಂದ ಕೂಡ ಟೈಮ್ ವೇಸ್ಟ್ ಆಗುತ್ತೆ. ಈಗ ಎಕ್ಸಾಂಪಲ್ಗೆ 2 ಮಾರ್ಕ್ಸ್ನ 9 ಕ್ವೆಶನ್ ಕೊಟ್ಟಿದ್ದಾರೆ, ಅದರಲ್ಲಿ 5ಗೆ ಆನ್ಸರ್ ಮಾಡಿ ಅಂತ ಹೇಳಿದ್ದಾರೆ. ಈಗ ಒಬ್ಬ ಪರ್ಟಿಕ್ಯುಲರ್ ಸ್ಟೂಡೆಂಟ್ಗೆ ಆ 9 ಕ್ವೆಶನ್ಸಲ್ಲಿ 7 ಕ್ವೆಶನ್ಸ್ಗೆ ಆನ್ಸರ್ ಬರುತ್ತೆ. ಎಕ್ಸ್ಟ್ರಾ ಕ್ವೆಶನ್ ಅಟೆಂಡ್ ಮಾಡಿ ಬಟ್ ಸ್ಟಾರ್ಟಿಂಗಲ್ಲೇ ಅಟೆಂಡ್ ಮಾಡಿದ್ರೆ ಏನಾಗುತ್ತೆ, ಅದರ ನೆಕ್ಸ್ಟ್ ಕ್ವೆಶನ್ಸ್ ಏನಿರುತ್ತೆ, ನೆಸೆಸರಿ ಕ್ವೆಶನ್ ಅಟೆಂಡ್ ಮಾಡಲೇಬೇಕು, ಅದನ್ನು ಅಟೆಂಡ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರಬಹುದು. ಅದಕ್ಕೋಸ್ಕರ ಏನು ಮಾಡಬೇಕು ಅಂತ ಹೇಳಿದ್ರೆ, ಆ 9 ಕ್ವೆಶನಲ್ಲಿ 5ಗೆ ಆನ್ಸರ್ ಮಾಡಲಿಕ್ಕೆ ಹೇಳಿದ್ದಿದ್ರೆ ಸ್ಟಾರ್ಟಿಂಗ್ನಲ್ಲಿ ಆ 5 ಕ್ವೆಶನ್ಸಲ್ಲಿ ಪರ್ಫೆಕ್ಟ್ ಆಗಿ ಯಾವ ಕ್ವೆಶನ್ಸ್ಗೆ ಆನ್ಸರ್ ಬರುತ್ತೆ ಅದನ್ನು ಬರ್ಕೊಳ್ಳಿ. ಅದರ ನೆಕ್ಸ್ಟ್ ಏನಿದೆ, 3 ಮಾರ್ಕ್ ಕ್ವೆಶನ್ ಇದ್ದರೆ 3 ಮಾರ್ಕ್ ಕ್ವೆಶನ್, ಅದೇ ರೀತಿ 5 ಮಾರ್ಕ್ ಕ್ವೆಶನ್ ಇದ್ದರೆ 5 ಮಾರ್ಕ್ ಕ್ವೆಶನ್, ಸೊ ಅದನ್ನು ಕೂಡ ಅಟೆಂಡ್ ಮಾಡಿ. ಅದರ ನಂತರ ಟೈಮ್ ಇದ್ರೆ ಏನು ಮಾಡ್ಬೋದು ವಿದ್ಯಾರ್ಥಿಗಳು, ಎಕ್ಸ್ಟ್ರಾ ಕ್ವೆಶನ್ಸ್ ಏನಿರುತ್ತೆ ಅದನ್ನು ಅಟೆಂಡ್ ಮಾಡಬಹುದು. ಸೊ ಸ್ಟಾರ್ಟಿಂಗ್ನಲ್ಲಿ ಯಾವ್ಯಾವ ಕ್ವೆಶನ್ಸ್ ಅಟೆಂಡ್ ಮಾಡೋದು ನೆಸೆಸರಿ ಇದೆ, ಅದನ್ನು ಬಿಟ್ಟರೆ ಮಾರ್ಕ್ಸ್ ಹೋಗೇ ಬಿಡುತ್ತೆ. ಆ ರೀತಿ ಇದೆ ಅಂತ ಹೇಳಿದ್ರೆ ನೆಸೆಸರಿ ಇರುವಂತಹ ಕ್ವೆಶನ್ಗಳನ್ನು ಅಟೆಂಡ್ ಮಾಡ್ಕೊಳ್ಳಿ. ಅದರ ನಂತರ ಏನು ಟೈಮ್ ಇರುತ್ತೆ ಆ ಸಂದರ್ಭದಲ್ಲಿ ಎಕ್ಸ್ಟ್ರಾ ಕ್ವೆಶನನ್ನು ಅಟೆಂಡ್ ಮಾಡಿ. ಸೊ ಇವಿಷ್ಟು ಪಾಯಿಂಟ್ಗಳಲ್ಲಿ ನೀವು ಯಾವುದಾದ್ರೂ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸಿದರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಬರೀರಿ, ಅಥವಾ ಬೇರೆ ಯಾವುದಾದ್ರು ಪಾಯಿಂಟ್ಸ್ ನಾನು ಹೇಳಬೇಕು ಅಂತ ನಿಮ್ಗೆ ಅನಿಸಿದ್ರೆ ಅದನ್ನು ನಾನು ಹೇಳದೇ ಇದ್ದರೆ ಅದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಬರೀರಿ. ಇತರ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ. ನಂತರ ಎಕ್ಸಾಮ್ ಚೆನ್ನಾಗಾಗತ್ತೆ, ಚೆನ್ನಾಗಿ ಪ್ರಿಪೇರ್ ಆಗಿ. ಆಲ್ ದ ಬೆಸ್ಟ್, ಜೈ ಹಿಂದ್, ವಂದೇ ಮಾತರಂ.